ವೀಕ್ಷಕರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚಲನಚಿತ್ರ ನಟನಟಿಯರು ಸದಾ ಸುದ್ದಿಲಿರಬೇಕಾದ್ರೆ ಒಂದು ಗಾಸಿಪ್ ಆಗಿರುತ್ತೆ ಅಥವಾ ಅದೊಂದು ಅದ್ಭುತ ನಟನೆಯಾಗಿರುತ್ತೆ. ಅದನ್ನು ಮೀರಿ ಯಾವುದೋ ಒಂದು ಸಾಧನೆ ಮಾಡಿರ್ತಾರೆ. ಅಂತಹ ಅದ್ಭುತ ನಟಿ ಹಾಗೂ ಸಾಧಕಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಹಾಗಾದ್ರೆ ಬನ್ನಿ, ಯಾರದು, ಏನು ಸಾಧನೆ ಮಾಡಿದ್ದಾರೆ ಅವರನ್ನ ಮಾತಾಡ್ಸೋಣ ಇವತ್ತಿನ ಸುಹಾಸಿನಿಯಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ತಾರೆ ತಾರಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಡೆದು ಬಂದ ದಾರಿ ಹೇಗಿತ್ತು, ಅವರ ಫಿಲ್ಮಿ ಜರ್ನಿ ಕುರಿತ ಒಂದು ಚಿಕ್ಕ ಮಾಹಿತಿ ಇಲ್ಲಿದೆ. ಹಸೀನಾ ಚಿತ್ರದ ಅಮೋಘ ಅಭಿನಯಕ್ಕಾಗಿ ತಾರಾಗೆ ರಾಷ್ಟ್ರ ಪ್ರಶಸ್ತಿ ದೊರಕಿದ್ದು ಕನ್ನಡ ಚಿತ್ರರಂಗ ಮಾತ್ರವಲ್ಲ ಕೋಟಿ ಕೋಟಿ ಕನ್ನಡಿಗರು ಹೆಮ್ಮೆ ಪಡುವಂತೆ ಮಾಡಿತು. ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನ ಸಹ ಪಡೆದಿದ್ದಾರೆ. ನಿನಗಾಗಿ ಎರಡನೆಯ ಮದುವೆ ಚಿತ್ರಗಳಲ್ಲಿ ಹಾಸ್ಯ ನಟಿಯಾಗಿಯೂ ಗಮನ ಸೆಳೆದಿದ್ದಾರೆ. ಹೋಗಿ ಹೋಗಿ ಮಂಡ್ ಚಾಕು ಯಾರು ಎದುರ್ಕೋತಾರ, ಇದ್ರಲ್ಲಿ ನೆಟ್ಟಿಗೆ ಪಪ್ಪಾಯ ಕುಯ್ಯಕ್ ಬರಲ್ಲ. ತಾರಾ ಸದ್ಯ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷೆ. ಅನೇಕ ಯೋಜನೆಗಳೊಂದಿಗೆ ಕಾರ್ಯೋನ್ಮುಖರಾಗಿದ್ದಾರೆ. ಪತಿ ವೇಣು ಇವರೆಲ್ಲ ಕಾರ್ಯಗಳಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಚಲನಚಿತ್ರಗಳಲ್ಲಿ ಯಶಸ್ಸು ಕಂಡಂತೆ ಇಲ್ಲೂ ಯಶಸ್ಸು ಅವರನ್ನ ಹುಡುಕಿಕೊಂಡು ಬರಲಿ ಅನ್ನೋದು ನಮ್ಮ ಆಶಯ. ಫಿಲ್ಮಿ ಜರ್ನಿ ಅವಾಗಿನಿಂದ ಇಲ್ಲಿವರೆಗೂ ಹೇಗಿತ್ತು? ಅವರೀಗ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಆಗಿದ್ದಾರೆ. ಹೇಗಿದೆ ಅವರ ಎಕ್ಸ್ಪೀರಿಯನ್ಸ್ ಬನ್ನಿ ಕೇಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಕಿರಣ್. ಸೊ ಮೊದಲೇದಾಗಿ ನಿಮಗೆ ಕಂಗ್ರಾಟ್ಸ್. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿದ್ದೀರಾ, ಮಹಿಳಾ ಅಧ್ಯಕ್ಷೆ, ಮೊದಲ ಮಹಿಳಾ ಅಧ್ಯಕ್ಷೆ ನೀವು. ಸೊ ನಿಮ್ಗೆ ಕಂಗ್ರಾಟ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಸೊ ಸ್ವಲ್ಪ ಹಿಂದೆ ಹೋಗೋದಾದ್ರೆ ನಿಮ್ಮ ಫಿಲ್ಮಿ ಜರ್ನಿಗೆ ಕುತೂಹಲ ನಮ್ಗೆ ಇನ್ನೂ ಸಲ ಕೇಳಬೇಕು. ತುಂಬಾ ಸರಿ ಕೇಳಿದ್ವಿ, ಮತ್ತೆ ಮತ್ತೆ ಕೇಳಬೇಕು. ಹೆಂಗಿತ್ತು ನಿಮ್ಮ ಫಿಲ್ಮಿ ಜರ್ನಿ ಎಂಟ್ರಿ? ನೀವು ಅನ್ಕೊಂಡಿದ್ರ ನಟಿ ಆಗ್ಬೇಕಂತ? ಇಲ್ಲ ಇಲ್ಲ, ನಾನು ಏನು ಆಗ್ತೀನಿ ಅಂತ ಅಂದ್ಕೊಳಕ್ಕೆ ಮುಂಚೆ ನಟಿಯಾಗಿದ್ದೆ. ನಾನು ಸಿನಿಮಾ ನಟಿ ಆದಮೇಲೆ ನಾನು ಸ್ಕೂಲ್ಗೂ ಹೋಗ್ತಾ ಇದ್ದೆ. ಸ್ಕೂಲ್ಗೆ ಹೋದ್ಮೇಲೆ ನನಗೆ ಅಫ್ಕೋರ್ಸ್ ಮುಂದೆ ಕೆಲವು ದಿನಗಳಾದಮೇಲೆ ನನಗೆ ಟೀಚರ್ ಆಗಬೇಕು ಅನ್ನೋ ಆಸೆ ಇತ್ತು. ಟೀಚರ್ ಆಗಬೇಕು ನನಗೆ, ಆ ಥರ ಒಂದು ಕನಸುಗಳಿದ್ವು ನನಗೆ. ಆದರೆ ಅದಕ್ಕಿಂತ ಮುಂಚೆ ಸಿನಿಮಾ ಆರ್ಟಿಸ್ಟ್ ಆಗೋಗಿದ್ದೆ ನಾನು. ಸೊ ನನಗೆ ಇದಾಗಬೇಕು ಅದಾಗಬೇಕು ಅಂತಿರಲಿಲ್ಲ. ಬಟ್ ನಮ್ಮ ತಂದೆ ತಾಯಿಗೆಲ್ಲ ಇತ್ತು ಅಂತ ಅವರು ತುಂಬ, ಯಾಕಂದರೆ ನಮ್ಮನೇಲಿ ಎಲ್ಲರೂ ಬಹಳ ಓದ್ಕೊಂಡಿದ್ರು. ಅದಕ್ಕೋಸ್ಕರ ಎಲ್ಲರಿಗೂ ಅವ್ರು, ನನ್ನ ತಂದೆಗೂ ನಾನು ತುಂಬ ಓದಬೇಕು ಅಂತೆಲ್ಲ ಆಸೆ ಇತ್ತು. ಎಲ್ಲ ಪಾತ್ರಗಳನ್ನು ಮಾಡಿದ್ರೆ, ಎಲ್ಲ ನಟರೊಂದಿಗೆ ಮಾಡಿದ್ರೆ, ದೊಡ್ಡ ದೊಡ್ಡ ನಟರೊಂದಿಗೆ, ಹೇಗಿತ್ತು ಎಕ್ಸ್ಪೀರಿಯೆನ್ಸ್, ಹೆಂಗೆ ಅನಿಸ್ತಿತ್ತು ಅವಾಗ ನಿಮಗೆ? ಟು ಬಿ ರಿಯಲಿ ಫ್ರ್ಯಾಂಕ್, ಇವತ್ತಿಗೂ ನಾನು ಅಂಥದ್ದು ಏನು ಪ್ಲ್ಯಾಂಡ್ ಆಗಿ ಬಂದಿಲ್ಲ. ನನ್ನ ಲೈಫ್ನ ಇವತ್ತು ನಾನು ಎಂಥರ ಫುಲ್ ಫೈವ್ ಇಯರ್ಸ್ ಪ್ಲ್ಯಾನ್ ಥರ ಏನು ಇಟ್ಕೊಂಡಿಲ್ಲ. ನಾನು ಹೇಗೆ ಅಂದರೆ, ನಾನು ಇವತ್ತು ಹೇಗೆ ಹಾಕಿ ತಗೊಳ್ಳೋವಂಥ ವ್ಯಕ್ತಿತ್ವ ನಾನು ಮೊದಲಿಂದನೂ. ಸಿನಿಮಾ ಅವಕಾಶಗಳು ಬರ್ತಾಯಿದ್ವು, ಮಾಡ್ತಾಯಿದ್ದೆ. ಒಂದಷ್ಟು ನನಗೇನು ಪೂರ್ತಿ ಅವಕಾಶಗಳೇನು ಬರಲಿಲ್ಲ. ನಾನು ಮತ್ತೆ ಸ್ಕೂಲ್ಗೆ ಹೋದೆ, ಮತ್ತು ಒಂದು ವರ್ಷ ಆದಮೇಲೆ ಮತ್ತೆ ನನಗೆ ಬೇರೆ ಅವಕಾಶ ಸಿಕ್ಕಿದ್ದು. ಒಂದು ವರ್ಷದ ತನಕ ಏನು ಇಮಿಡಿಯೇಟ್ ಏನು ಪಿಕ್ಚರ್ಗಳು ನಮ್ಗೆ ಸಿಗಲಿಲ್ಲ. ಹೀಗೆ ಆಮೇಲೆ ಒಂದು ಮೇಲೆ ತಿರುಗೋ ಒಟ್ಟೊಟ್ಟಿಗೆ 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 ಸಿನಿಮಾ ಬರ್ತಾಯಿತ್ತು. ನಾನು ಏನು ಎತ್ತ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಎಷ್ಟೊಂದು ಸಿನಿಮಾಗಳು ಹಾಕೋಗಿದ್ವು ನನಗೆ. ಆಮೇಲೆ ತುಂಬ ಜನ ಪೇಪರಲ್ಲೆಲ್ಲ ಬರಿತಾ ಹೋದರು, ತಾರಾ ಬರೀ ಬೇರೆ ಬೇರೆ ಪಾತ್ರಗಳು ಮಾಡಿದ್ರೆ ನಾಯಕಿ ಆಗಲೇ ಇಲ್ಲ ಅಂತ. ಆವಾಗೆಲ್ಲ ನನಗೆ ಅವ್ರು ಬರೆದ ಮೇಲೆ ಓದಿದ ಮೇಲೆ ನಂಗೆ ಅನಿಸ್ತು, ಹೌದಲ್ವಾ? ಅದು ತನಕ ನನಗೆ, ನಂಗೆ ನಿಜವಾಗ್ಲೂ ಹೇಳ್ತೀನಿ, ನಂಗೆ ಅನಿಸಿರಲಿಲ್ಲ ನಾನು ನಾಯಕಿ ಆಗಲಿಲ್ಲ. ಆ ಥರ ಬೇಜಾರು ಇರಲಿಲ್ಲ, ಅನಿಸ್ತಾನೂ ಇರಲಿಲ್ಲ. ನಾಯಕಿನೂ ಅದೆ, ಅದೆಲ್ಲ ಆದಮೇಲೆ ನಂತರ ಬೆಳೀತಾ ಹೋಗ್ತು. ನಾನು ಅಂದರೆ ಹೇಳಿದ್ನಲ್ಲ, ನಾನು ಏನೇನು ಈ ಥರ ಆಗಬೇಕು ಇದೊಂದು ಯಾವುದೂ ಒಂದೊಂದು ಪ್ಲ್ಯಾನ್ ಮಾಡಿಲ್ಲ ನನ್ನ ಲೈಫಲ್ಲಿ. ಅದಾಗ ಅದೇ ಆಗ್ತಾ ಬಂತು ದೇವರ ದಯದಿಂದ. ಸೊ ತಾರಾ ಅಭಿನಯನ ನಿಜವಾಗ್ಲೂ ಒರೆಗೆ ಹಚ್ಚಿದ್ದು ಅಂದರೆ ಕಲಾತ್ಮಕ ಚಿತ್ರಗಳಂತ ಹೇಳ್ಬೋದಲ್ವಾ? ಕಮರ್ಷಿಯಲ್ ಫಿಲ್ಮ್ಗಿಂತ ನಿಮಗೆ ಹೆಚ್ಚಾಗಿ ನಿಮಗೆ ಮನ್ನಣೆ ತಂದುಕೊಟ್ಟಿದ್ದು ಅಂತೂ ಕಲಾತ್ಮಕ ಚಿತ್ರಗಳೇ. ಅದೇ ಕರೆಕ್ಟು, ತುಂಬ ಜನ ಹೇಳ್ತಾರೆ ಆರ್ಟ್ ಫಿಲ್ಮ್ ಹೀರೋಯಿನ್ ಅಂತ. ಒಂದು ನೈಜ ನಟನೆ ನಿಮ್ಮಲ್ಲಿದೆ ಅದು, ಆ್ಯಕ್ಚುಲಿ ಬರುತ್ತೆ ಅದು ಹಾಗೆ ಇಲ್ಲ. ಬಟ್ ಅಭಿನಯ ಅನ್ನೋದು ಆ ಕಲಾವಿದರಿಗೆ ಆರ್ಟ್ ಫಿಲಮ್ ಕಮರ್ಷಿಯಲ್ ಸಿನಿಮಾ ಅಂತ ಏನಿಲ್ಲಮ್ಮ, ಎರಡರಲ್ಲೂ ಅಭಿನಯ ಮಾಡಬೇಕು. ಆರ್ಟ್ ಫಿಲಮ್ ಅಂತ ತಕ್ಷಣ ಈ ಥರ ಕಮರ್ಷಿಯಲ್ ಸಿನಿಮಾ ಅದು ಬೇರೆ ಥರ ಆ್ಯಕ್ಟ್ ಮಾಡೋದು ಹತ್ರ ಏನಿಲ್ವೇ ಇಲ್ಲ. ನಾನಂತೂ ಪೂರ್ತಿಯಾಗಿ ನಿರ್ದೇಶಕರ ನಟಿ, ಅವ್ರು ಹೇಗೆ ಅಭಿನಯ ಮಾಡು ಅಂತ ಹೇಳ್ತಾರೋ ಆ ರೀತಿ ಕಣ್ಮುಚ್ಕೊಂಡು ಮಾಡೋವಂಥವಳು. ಆ ಥರದ ಸಿನಿಮಾಗಳ ನಿರ್ದೇಶಕರು ಬಂದಾಗ ಅವ್ರು ಏನು ಹೇಳಿದ್ದಾರೆ ಆ ಥರ ಮಾಡೋದು, ಈ ಥರ ನಿರ್ದೇಶಕರು ಹೇಳ್ಕೊಟ್ಟ ಈ ಥರ ಮಾಡೋದು. ಆದರೆ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಹೋಮ್ವರ್ಕ್ಗಳು ಮಾಡ್ಕೊಳ್ಳೋದು ಅಫ್ಕೋರ್ಸ್ ಮಾಡ್ಕೊಳ್ತಾ ಇದ್ದೆ. ಹೆಚ್ಚು ಆ ಪಾತ್ರ ಏನಾದರೂ ಕೊಟ್ಟಾಗ ಅದ್ರ ಬಗ್ಗೆ ಹೆಚ್ಚು ತೆಗೆದು ಅಂದರೆ, ಭಾಳ ಸಣ್ಣ ವಯಸ್ಸಲ್ಲೇ ಡಾಕ್ಟ್ರ್ ಪಾತ್ರ ಮಾಡಿದೆ ನಾನು, ಸೊ ಭಾಳ ಸಣ್ಣ ವಯಸ್ಸಲ್ಲೇ ತಾಯಿ ಪಾತ್ರ ಮಾಡಿದೆ ನಾನು. ಆ ಥರದ್ದೆಲ್ಲ ಮಾಡುವಾಗ ಒಂಚೂರು ತಿಳ್ಕೊಳ್ಳೋ ಥರ ಹೋಮ್ವರ್ಕ್ ಮಾಡೋದು, ಅಥವಾ ನರ್ಸಿಂಗ್ ಹೋಮ್ಗಳೆಲ್ಲ ಹೋಗಿ ಕೂತ್ಕೊಂಡು ಡಾಕ್ಟರ್ಸ್ ಎಲ್ಲ ಹೇಗೆ ಟ್ರೀಟ್ ಮಾಡ್ತಾರೆ ಅದೆಲ್ಲ ನೋಡೋದು, ಅದೆಲ್ಲ ಮಾಡ್ತಿದ್ದೆ ನಾನು. ತುಂಬ ಎರಡು ಮೂರು ದಿನ ಮುಂಚೆನೆ ಅವ್ರ ಹತ್ರ 2 ಡೇಸ್ 3 ಡೇಸ್ ಕಂಟಿನ್ಯೂಸ್ ಆಗಿ ಬೆಳಗಿಂದ ಸಂಜೆವರೆಗೂ ನರ್ಸಿಂಗ್ ಹೋಮಲ್ಲಿ ಇರ್ತಾ ಇದ್ದೆ.
ಅಂದ್ರೆ ನಿಮ್ಗೆ ಈಗ ಆಲ್ಮೋಸ್ಟ್ ಎಲ್ಲ ಪಾತ್ರ ಮಾಡಿದಿರ ಅನ್ಕೋತೀನಿ ನಾನು, ಅಲ್ಲ ಅಂದ್ರೆ ಹೀರೋಯಿನ್ ಇರ್ಬೋದು, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇರ್ಬೋದು, ಮದರ್ ರೋಲ್ ಇರ್ಬೋದು, ಸೊ ಅಂದ್ರೆ ತುಂಬಾ ಇಷ್ಟ ಆಗಿದ್ದ ಕ್ಯಾರೆಕ್ಟರ್ ಅಂತ ಏನಾದ್ರು ನಿಮ್ದು? ಅಲ್ಲ ನನಗೆ ಇಷ್ಟ ಆಗಿದ್ದ ಕ್ಯಾರೆಕ್ಟರ್ಸ್ ಅಂದ್ರೆ ನನಗೆ ಇನ್ನೂ ಬರಬೇಕಿರೋ ಅನ್ಸುತ್ತೆ, ತುಂಬ ಪೂರ್ತಿಯಾಗಿ ನಂಗೆ ತುಂಬ ಇಷ್ಟ ಆಯಿತು ಕ್ಯಾರೆಕ್ಟರ್ ಅನ್ನೋದು ಇನ್ನು ಯಾವುದೂ ಇಲ್ಲ. ಅಂದರೆ ಎಲ್ಲವೂ ನಾನು ಮಾಡಿದ ಎಲ್ಲ ಪಾತ್ರಗಳೂ ಒಂದು ತಿರುಗಿ ನೋಡಿದಾಗ ಎಲ್ಲವೂ ವೈವಿಧ್ಯಮಯವಾಗಿದೆ ಅನ್ನೋದು ಸತ್ಯ. ಅಯ್ಯೋ ಅಯ್ಯೋ ಎಲ್ಲ ಪಾತ್ರ ಮಾಡಿದ್ದೀನಿ ಪ್ರಯತ್ನ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅನ್ನೋದು ಸತ್ಯ. ನನಗೆ ನೋಡೋದಕ್ಕೆ ಕಾಮಿಡಿ ಫಿಲ್ಮ್ಸ್ ಇಷ್ಟ. ಓಕೆ. ಬೇಸಿಕಲಿ ನನಗೆ ತುಂಬ ಕಾಮಿಕ್ ಸಿನಿಮಾ, ಪಾಸಿಟಿವ್ ಸಿನಿಮಾಸ್ ಇಷ್ಟ ದ್ಯಾನ್ ಮೋರ್ ನೆಗೆಟಿವ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರೋದು ಅಥವಾ ಪ್ಯಾಥೆಟಿಕ್ ಸಿನಿಮಾಗಳ ಮೇಲೆ ನಂಗೆ ಅಷ್ಟೊಂದು ಒಲವಿಲ್ಲ. ಅಂದರೆ ನಾನು ನೋಡೋಕ್ಕೆ ಆಡಿಯನ್ಸ್ ಆಗಿ ನಂಗೆ ಕಾಮಿಕ್ ಸಿನಿಮಾ ತುಂಬ ಇಷ್ಟ, ಕಾಮಿಡಿ ಸಿನಿಮಾಸ್. ಸೊ ನೀವು ಎರಡನೇ ಮದುವೆ ಚಲನಚಿತ್ರದಲ್ಲಿ ಕಾಮಿಡಿ ಕ್ಯಾರೆಕ್ಟರ್ ನಿಮ್ದು, ಸೊ ತುಂಬ ಎಂಜಾಯ್ ಮಾಡಿರ್ಬೇಕು ನೀವು. ಕಾಮಿಡಿ ಅಗೇನ್ ಒಂದು ಕಣೋ, ಕಾಮಿಡಿ ಮಾಡೋದು ಕಷ್ಟ, ನೋಡೋದಿಷ್ಟ. ಕಾಮಿಡಿ ಕ್ಯಾರೆಕ್ಟರ್ ಮಾಡೋದು ಕಷ್ಟ. ಕಾಮಿಡಿ ಟೈಮಿಂಗ್ಸ್ ಸರಿಯಾಗಿ ವರ್ಕೌಟ್ ಆಗಲಿಲ್ಲ ಅಂದರೆ ನಗುನೇ ಬರೋದಿಲ್ಲ. ಈ ಒಂದು ಆ ಸನ್ನಿವೇಶದಲ್ಲಿ ಭಾಳ ನಗು ಇದೆ ಅಂತ ಅಂದ್ಕೊಂಡ್ರು ಕೂಡ ಒಂದೊಂದು ಸನ್ನಿವೇಶ ನಗುನೇ ಬರೋಲ್ಲ. ನಾವು ಆದರೆ ಚೆನ್ನಾಗಿರ್ಬೇಕು, ಅದು ಆರ್ಟಿಸ್ಟ್ ಕೋ ಆರ್ಟಿಸ್ಟ್ ತುಂಬ ಚೆನ್ನಾಗಿರಬೇಕು, ಟೈಮಿಂಗ್ಸ್ ಇರಬೇಕು, ಒಳ್ಳೆ ಟೈಮಿಂಗ್ ಕ್ಲಿಕ್ ಆದರೆ ಮಾತ್ರ ಕಾಮಿಡಿ ವರ್ಕೌಟ್ ಆಗೋದಿಲ್ಲ, ಅಂದರೆ ಹಾಸ್ಯ ಆಗೋ ಚಾನ್ಸಸ್ಸು ಭಾಳ ಇರ್ತವೆ. ಸೊ ನಮಗೆ ನಾನು ಹಾಸ್ಯ ಪಾತ್ರ ಮಾಡಬೇಕಾದ್ರೆ ನಂಗೆ ತುಂಬ ಅದೊಂದು ಕಾನ್ಷಿಯಸ್ಸು, ಡಬಲ್ ಮೀನಿಂಗ್ ಆಗಬಾರ್ದು, ಇನ್ನೇನು ಕೆಟ್ಟದಾಗಿ ಆಂಗಿಕ ಮೂಮೆಂಟ್ಗಳಿರಬಾರ್ದು, ಇದು ಇವೆಲ್ಲವೂ ಇಲ್ಲದೆ ಒಂದು ಹಾಸ್ಯವನ್ನು ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅನಿಸುತ್ತೆ. ಬಹುಶಃ ನನ್ನ ಹತ್ರ ಹಾಸ್ಯ ಪಾತ್ರಗಳು ಮಾಡಿಸ್ಕೊಂಡ ನಿರ್ದೇಶಕರೆಲ್ಲರೂ ಅದೇ ರೀತಿಯಾಗಿ ಪಾತ್ರಗಳನ್ನೇ ಕೊಟ್ಟಿದ್ದಾರೆ. ಓಕೆ ಮೇಡಮ್, ಜೊತೆ ಮಾತ್ರ ಮುಂದುವರಿಸ್ತೀನಿ. ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ನಮ್ಮ ನೆಚ್ಚಿನ ನಟಿ ತಾರಾ ಅವರು. ತಾರಾ ಅವ್ರ ಜೊತೆ ಮಾತ್ರ ಮುಂದುವರಿಸೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.